ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಬರಕ್ಕೆ ಯಾರ ಕಾರಣ ಹೇಳ್ಕೊಂಡಿದ್ರೆ ನಮ್ಮ ಯುವಕರೇ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಬರಕ್ಕೆ ಕಾರಣ ಆಗಿರೋದು. ಎಲ್ಲರೂ ಶಕ್ತಿಯಿಂದ ಸ್ವಂತ ನಾನು ಒಬ್ಬಪ್ಪ ನಿಂತಿದ್ದೀನಿ ಅನ್ನಾಗೆ ಇಡೀ ರಾಜ್ಯದಲ್ಲಿ ಓಡಾಡಿದ್ರು. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನಮ್ಮ ಶಂಕರಣ್ಣನವರಿಗೆ 85,000 ಓಟ್ ಹಾಕೋದ್ರಲ್ಲಿ ಯಶಸ್ಸು ತಂದ್ಕೊಡ್ತೀರಂತ ನಮ್ಮ ಯುವಕರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ತಾ, ಈಗ ಮೊನ್ನೆ ಲಾಸ್ಟ್ ಟೈಮ್ ಬಂದಿರೋಂತದ್ದು ಸೆಮಿಫೈನಲ್ ಅಲ್ಲಿ ಗೆದ್ದಿರೋದು ನೀವು, ಈಗ ಫೈನಲ್ ಅಲ್ಲಿ ಗೆಲ್ಬೇಕಂದ್ರೆ ಅದು ಲೋಕಸಭಾ ಚುನಾವಣೆ, ಇದು ಮುಖ್ಯ ನಮಗೆ. ಈಗ ಹೆಂಗಿರತ್ತಪ್ಪ ಅಂದ್ರೆ ಒಂದು ನಾಯಿ ಈಗ ಕೋಲ ಕೊಡಿದ್ರೆ ಅದು ನಾಯಿ ಕೋಲ್ ಕಚ್ಕೊಳತ್ತೆ, ಅದೇ ಹುಲಿ ಕೊಡಿದ್ರೆ ಯಾವ ನೋಡಿ ತಿಂತ ಅವನಿಗೆ ಬಾಯಿ ಆಗತ್ತೆ. ನಾವು ಹುಲಿ ಗುಡಾಗ್ಬೇಕು, ಲೋಕಸಭೆಗೆ ಕಚ್ಚಬೇಕು, ಅಲ್ಲಿ ಹುಲಿ ಗುಡಾಗಿ ಅಲ್ಲಿ ಉಡಲ್ ಹಾಕಿದ್ರೆ ಮಾತ್ರ ನಾವು ಯಶಸ್ಸು ಕಾಣ್ತೀವಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಈ ಚುನಾವಣೆ ಬಗ್ಗೆ ಮತ್ತೆ ಇನ್ನೊಂದು ಮಾತಾಡಬೇಕು, ಎಲ್ಲ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ಶ್ರೇಷ್ಠವಾದ ರಾಮ ಮಂದಿರ ಆಗ್ತೈತೆ, ಆ ರಾಮ ಮಂದಿರ ಆಗ್ತಿರೋದ್ರಿಂದ ಎಲ್ಲವನ್ನೂ ಸಂತೋಷವಾಗಿದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ, ಎಲ್ಲ ಜಾತಿಯವರು, ಯಾರಿಗೂ ಏನಿಲ್ಲ, ದೇವರು ರಾಮ ರಹೀಮ್ ಎಲ್ಲ ಒಂದೇ ಅಂತ ಭಾವಿಸ್ತಿದ್ದೀವಿ. ವಿನಾಕಾರಣ ನಮ್ಮ ಪತ್ರಿಕೆಗಳು ಇದ್ದಾರೆ, ಆ ಒಂದು ದೃಷ್ಟಿಯಿಂದ ಹೇಳ್ತೀವಿ ನಾವು. ಸುಮ್ ಸುಮ್ಕೆ ಮುಸಲ್ಮಾನರು ಹೆಸರು ತಗೊಳ್ತಾರೆ, ಮತ್ತೆ ಅಲ್ಲಿ ಮೀಡಿಯಾದವರು ಹಂಗೇನೆ ಅವ್ರು ಮರ್ತಿದ್ರು ಬೇರೆ ಪಕ್ಷದವ್ರು ಬಿಜೆಪಿ ಅವರು ಮುಸಲ್ಮಾನರಿಗೆ ಏನಾರ ತೊಂದರೆ ಆಗತ್ತಾ ಅಂತ ಅವ್ರಿಗೆ ನೆನೆಸ್ಕೊಡ್ತಾರೆ ನಮ್ಮ ಹೆಸರು. ಹಾಗಾಗಿ ಸುಮ್ ಸುಮ್ ವಿನಾಕಾರಣ ನಮ್ಮ ಹೆಸರು ತಗೋಬಾರ್ದು. ನೀವು ಪೇಪರ್ ಅಲ್ಲಿ ದಯವಿಟ್ಟು ಒಂದ್ ಸ್ವಲ್ಪ ಇದರಿಂದ ಹಾಕಿ, ನಮಗೆ ಯಾವುದು ಏನಿಲ್ಲ, ಆ ಸಂದರ್ಭದಲ್ಲೇ ನಾವು ಎಲ್ಲ ಬಿಟ್ಕೊಂಡಿದೀವಿ. ನಮ್ದೇ ಆದ ಧರ್ಮ, ನಮ್ದೇ ಆದ ರೀತಿ, ಎಲ್ಲರೂ ಭಾರತ ದೇಶ ಎಲ್ಲ ಸಮಾಜ ಸೇರಿ ಭಾರತ ದೇಶ ಇರೋದು. ಯಾಕಂದ್ರೆ ಯಾವ್ದೇ ಒಂದು ತೋಟದಲ್ಲಿ ಒಂದೇ ತರ ಹೂ ಇದ್ರೆ ಅದು ಸುಂದರವಾಗಿ ಕಾಣಲ್ಲ ಸ್ನೇಹಿತರೆ. ಎಲ್ಲಾ ರೀತಿ ಹೂಗಳಿದ್ರೆ ಆ ಸುಂದರ, ಅದೇ ರೀತಿ ನಮ್ಮ ದೇಶ ಸುಂದರವಾಗಿರುತ್ತೆ ಎಲ್ಲಾ ರೀತಿ ಹೂ ಇರೋದ್ರಿಂದ. ಹಾಗಾಗಿ ನಿತ್ಯ ನಾವು ಮೀಡಿಯಾದಲ್ಲಿ ನೋಡ್ತೀವಿ, ಸುಮ್ ಸುಮ್ಕಾದ್ರು ನಮ್ಮ ಹೆಸರು ಹೇಳ್ತಾರೆ, ನಮ್ಮ ಯಾರು ಲೀಡರ್ಗಳು ಹೇಳ್ತಿಲ್ಲ, ನಾವ್ ಯಾರು ಹೇಳ್ತಿಲ್ಲ, ನಮಗ್ ಸಂತೋಷ. ಹಾಗೆ ಅದ್ರ ಜೊತೆ ಇನ್ನೊಂದು ನಾಲ್ಕಾಗಿ ನಮ್ಮ ಮಸೂದಿ ಆಗ್ಲಿ ಚರ್ಚ್ ಆಗ್ಲಿ ಈ ದೇಶ ಎಲ್ಲರೂ ಸೇರಿ ಕಟ್ಟಿರೋ ಅಂತ ದೇಶ ಇದು. ಹಾಗಾಗಿ ವಿನಾಕಾರಣ ನಮ್ಮ ಮುಸಲ್ಮಾನರಿಗೆ ಬೆಳೆದೋಸಿ ಯಾವುದೇ ರೀತಿ ಓಟು ಇನ್ನೊಂದು ಮತ ಪಡೆಯಕ್ಕೆ ನಮ್ಮ ಹೆಸರು ತಗೋಬೇಡ್ರಿ. ನಿಮ್ಮಲ್ಲಿ ಏನಾರ ಅಭಿವೃದ್ಧಿ ತೋರಿಸಿ ಮತ ಕೇಳಿ, ಇವತ್ತಿನವರೆಗೂ ಅಭಿವೃದ್ಧಿ ಕೇಳಿ ಮತ ಕೇಳಿಲ್ಲ ನಮ್ಮ ಪ್ರಧಾನಮಂತ್ರಿಯವರು. ಮೊನ್ನೆ ನಮ್ಮ ಸಂತೋಷದಾರ ಬಾರಿ ಚೆನ್ನಾಗಿ ಹೇಳಿದ್ದಾರೆ, 10 ವರ್ಷ ನಾವು ದುಡಿದೀವಿ, ಆ 10 ವರ್ಷ ದುಡಿದಿದ್ದಕ್ಕೆ ನಮ್ಮ ಪ್ರಧಾನಿಯವ್ರು 10 ವರ್ಷ ಇದ್ ಮಾಡಿದ್ದೀರ ಅಂತ ಕೇಳ್ತಿಲ್ಲ. ಬರೀ ಮೀಡಿಯಾದವರಿಗೆ ಕೊಡ್ಕೊಳ್ಳೋದು, ಅವ್ರು ಮೀಡಿಯಾದವರೇ ಹೊಗಳೋದು, ಅವ್ರು ಹೊಗಳೋದು, ಇವ್ರು ಹೊಗಳೋದು. ಒಂದ್ ಸರಿ ಬಂದವ್ರು ಅವ್ರ ಘಟಿಸ್ತಾನೇ ಇಲ್ಲ, ಅವ್ರಿಗೆ ಬಂದು ಮೀಡಿಯಾ ಮುಂದೆ ಕುತ್ಕೊಂಡು ಚರ್ಚೆ ಮಾಡೋಷ್ಟು ಶಕ್ತಿ ಇಲ್ಲ ಅಂತ ಅಪ್ಪ ನಮ್ಮ ದೇಶದ ಪ್ರಧಾನಿ. ಹಾಗಾಗಿ ದಯವಿಟ್ಟು ನಾನು ಹೇಳೋದೇನು ಇಷ್ಟಪಡ್ತೀನಿ ಅಂದ್ರೆ, ಕಾಂಗ್ರೆಸ್ ಇದ್ರೆ, ಕಾಂಗ್ರೆಸ್ ಅಂದ್ರೆ ಶಕ್ತಿ, ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ, ಕಾಂಗ್ರೆಸ್ ಅಂದ್ರೆ ಜನಪರ ಅಂತ. ಹಾಗಾಗಿ ಇವತ್ತು ಯಾವನರ ನಿಜವಾದ ಭಕ್ತ, ಈ ದೇಶ ಭಕ್ತ ಅನ್ನೋನು ಇದ್ರೆ ಬಿಜೆಪಿ ಓಟ್ ಹಾಕ್ಬಾರ್ದು. 10 ವರ್ಷದಲ್ಲಿ ನನಗೇನು ಅಭಿವೃದ್ಧಿ ಇಲ್ಲ. ನಿಜವಾದ ಭಕ್ತ ಅನ್ನೋನು ನಾನು ಈ ದೇಶಕ್ಕೆ ಏನಾರ ಒಂದು ನಾನ್ ಸೈನಿಕರ ಇಷ್ಟ ಆಗಿರ್ಲಿಲ್ಲ, ಇವತ್ತು ಸೈನಿಕನಾಗ್ತೀನಿ, ಸಾಲಲ್ಲಿ ನಿಂತ್ಕೊಳ್ತೀನಿ ಅಂತ ನಾವು ಕಾಂಗ್ರೆಸ್ ಈ ಓಟ್ ಹಾಕಿದ್ರೆ ನಿಜವಾದ ಸೈನಿಕ ಆಗ್ತಾನೆ. ಹಾಗಾಗಿ ಈ ಬರೋ ಫೈನಲ್ಗೆ ನಾವೆಲ್ಲ ಸಜ್ಜಾಗಣ. ಹಾಗಾಗಿ ನಮ್ಮ ಬ್ರದರು ಆಕಾಂಕ್ಷಿ ಇದ್ದಾರೆ, ಇರ್ಲಿ, ಯುವಕರು ಇರ್ಬೇಕು, ಆ ನಮ್ ಶಕ್ತಿ ನಮ್ ಜಿಲ್ಲೆಯಿಂದ ಒಂದು ಶಕ್ತಿ ಹೋಗ್ಬೇಕು. ನಮಗೆ ಅನಿಸ್ತಿತ್ತು ಮಂತ್ರಿ ಮಗ ಅಲ್ಲಪ್ಪ ಯಾಕೆ ಅವ್ರಿಗೆ ಬೇಕಾಗಿತ್ತೆ ಅನ್ನೋ ಒಂದು ಭಾವನೆ ಇತ್ತು. ಬಟ್ ಇವ್ರಿಗೆ ನೋಡಿದ್ರೆ ಇವರು ಶಲ್ಲಿಗೂ ಬರ್ತಾರೆ, ಕರೆಂಟಿಗೂ ಬರ್ತಾರೆ, ಇವ್ರು ಬರೀ ಕರೆಂಟ್ ನಲ್ಲ. ಹಾಗಾಗಿ ಎಲ್ಲರಿಗೆ ಬಳಕೆ ಮಾಡ್ಕೋಬಹುದು ಅನ್ನೋ ಒಂದೈತೆ. ಆದ್ರೂ ಏನಾರ ಇರ್ಲಿ, ನಮ್ಮ ತಾಲೂಕಿನಲ್ಲಿ ನಮ್ಮದಾದ ಒಂದು ನಾಯಕರಿದ್ದಾರೆ, ಪಿ ಜಿ ಗೋವಿಂದಪ್ಪರು ಏನ್ ಹೇಳ್ತಾರೆ ಅದಕ್ಕೆ ನಾವು ನಮ್ಮ ತಾಲೂಕಿನಲ್ಲಿ ಯಾರು ವೈಯಕ್ತಿಕವಾಗಿ ಯಾರು ಇದಿಲ್ಲ. ಅವ್ರು ಹೆಂಗ್ ಹೇಳ್ತಾರಂಗೆ, ಅವ್ರು ಹೆಂಗೆ, ಅವ್ರ ಏನ ಈ ಕಡೆ ಮುಖ ಅಂದ್ರೆ ಈ ಕಡೆ, ಈ ಕಡೆ ಮುಖ ಅಂದ್ರೆ ಆ ಕಡೆ, ನಮಗೇನಿಲ್ಲ. ನೀವೇನಾದ್ರೂ ಹೊಲಿಸ್ಕೋಬೇಕಂದ್ರೆ ನಮ್ಮ ಅವ್ರವ್ರ ಅಪ್ಲೈ ಪಡೆದು ಬಿಡ್ರೆ ನಾವೆಲ್ಲರೂ ಇರ್ತೀವಿ. ಜೊತೆಗೆ ನಮಗೆ ಈ ಬಿಲ್ಡಿಂಗು ಒಳ್ಳೆ ಲಕ್ಷಣವಾದ ಬಿಲ್ಡಿಂಗ್ ಇದು, ಈ ಬಿಲ್ಡಿಂಗ್ ಮಾಡೋದ್ರಿಂದಾನು ನಮಗೆ ಗೆಲುವು ತಂದ್ಕೊಡ್ತಿರೋ ಬಿಲ್ಡಿಂಗು. ಬಸಣ್ಣ ಅವರು ನಮಗೆ ಜಾಗ ಕೊಟ್ಟು ನಮಗೆ ಬಿಲ್ಡಿಂಗ್ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟು ಇದು ಈ ಬಿಲ್ಡಿಂಗ್ ನಲ್ಲೇ ನಾವು ಒಂದ್ಸರಿ ಮಂತ್ರಿ ಹಾಕೋಡ್ಬೇಕಂತ ನಮಗೆ ಭಾರಿ ಇಷ್ಟ. ನಮ್ಗೆ ಗೋವಿಂದಪ್ಪ
ಟಿವಿ, ಇದು ನಿಮ್ಮ ಧ್ವನಿ.